ಯಾರ ಹತ್ರ ಇಲ್ಲ ಅಂದ್ರೂ ವಿಶ್ವನಾಥ್ ಬಳಿ ಸಿಡಿ ಇರುತ್ತೆ ಇಷ್ಟು ಬಹಿರಂಗವಾಗಿ ಮಾತಾಡಿದ ಮೇಲೆ ಬಂದೇ ಬರುತ್ತೆ ಇದೆಲ್ಲ ಹೊರಗೆ ಬರಲಿಕ್ಕೆ ಪ್ರಾರಂಭವಾಗ್ತಾ ಇದೆ ಬರ್ಲಿ ಬೇಗ ಅಂತ ತುಮಕೂರಿನಲ್ಲಿ ಮಾಜಿ ಸಚಿವ ಟಿವಿ ಜೈಚಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಿಚಾರವಾಗಿ ಟಿವಿ ಜೈಚಂದ್ರ ಏನು ಹೇಳಿಕೆ ಕೊಟ್ಟಿದ್ದಾರೆ ನೋಡೋಣ ನೋಡಿ ನಾನು ಅದರ ಬಗ್ಗೆ ಅದು ಅವರು ಹೇಳಿರೋ ಮಾತು ನೀವು ಅವರನ್ನೇ ಕೇಳಿ ಪ್ರತಿಕ್ರಿಯೆ ಪಡೆಯಬೇಕು ಈಗ ಪತ್ರಿಕೆಯಲ್ಲಂತೂ ಬರ್ತಾ ಇದೆ ಸಿಡಿ ಇದೆ ಅಂತ ಹೇಳಿ ಸಿಡಿ ಯಾರತ್ರ ಇದೆ ಏನಾಗ್ತಿದ್ರು ಯತ್ನಾಳ್ ಅವರು ಹೇಳ್ತಾರೆ ಆ ಸಿಡಿ ನನ್ನತ್ರನೇ ಇದ್ದಿದ್ರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿ ಬಿಡ್ತಿದ್ದೆ ಅಂತ ಹೇಳ್ತಾರೆ ಇದೆಲ್ಲ ಈಚೆಗೆ ಬರಕ್ಕೆ ಪ್ರಾರಂಭ ಆಗಿದೆ ಬರ್ಲಿ ಈಚೆಗೆ ಬಂದ ಮೇಲೆ ನಮ್ಮನ್ನ ಅಲ್ಲಲ್ಲ ನೋಡೋಣ ಈಗ ಅವರು ಇಷ್ಟು ಬಹಿರಂಗವಾಗಿ ಮಾತಾಡಿದಾದ್ಮೇಲೆ ಬಂದೇ ಬರ್ತದೆ ಅಥವಾ ಭವಿಷ್ಯ ಯಾರತ್ರ ಇಲ್ದಿದ್ರು ನಮ್ಮ ಸ್ನೇಹಿತ ವಿಶ್ವನಾಥ್ ಹತ್ರ ಅಂತೂ ಇದ್ದೇ ಇರುತ್ತೆ ನೋಡಿ ನನಗೆ ಈ ಸಿಡಿದು ಒಂದು ವಿಚಾರ ಪ್ರಸ್ತಾಪ ಆಗ್ತಾ ಇದೆ ಬಹುಶಃ ಇಷ್ಟೊಂದು ವ್ಯಾಪಕವಾಗಿ ಬರ್ತಾ ಇರೋದನ್ನ ಅದು ಅವರದೇ ಪಕ್ಷದವರ ಮುಖಂಡಗಳಿಂದ ಬರ್ತಾ ಇರೋದು ನೋಡಿದ್ರೆ ಸಿಡಿ ಇದು ವ್ಯಾಪಕವಾಗಿ ಎಲ್ಲರ ಹತ್ರ ಇದೆ ಅನ್ನೋ ಅರ್ಥ ಅದರಲ್ಲಿ ಏನಿದೆ ಯಾರ್ಯಾರು ಪಾತ್ರ ವಹಿಸಿದ್ದಾರೆ ಏನೇನ್ ತರ ಆಕ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ನೋಡೋಣ ಆಮೇಲೆ ಮಾತಾಡೋಣ